ಮತ್ತೆ ಸಮ್ಮಿಶ್ರ ಸರ್ಕಾರ ಸುಳಿವು ನೀಡಿದ ಜೆಡಿಎಸ್ ರಾಜ್ಯಾಧ್ಯಕ್ಷ ಚಿಕ್ಕೋಡಿ. ಸಾರ್ವತ್ರಿಕ ಚುನಾವಣೆ ಮುಗಿದ ಮೇಲೆ ಸರ್ಕಾರ ರಚನೆಗೆ ಯಾರು ಒಳ್ಳೆಯ ಮೇಕಪ್ ಹಾಕಿಕೊಂಡು ಬರ್ತಾರೆ ಆವಾಗ ನೋಡೋಣ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಪ್ರತಿಕ್ರಿಯೆ ನೀಡಿ ಮತ್ತೆ ಜೆಡಿಎಸ್ ಪಕ್ಷ ಸಮ್ಮಿಶ್ರ ಸರ್ಕಾರ ರಚನೆಗೆ ಚಿಂತನೆ ನಡೆಸುತ್ತಿದ್ದಾರೆ ಎಂಬ ಸುಳಿವನ್ನು ನೀಡಿದ್ದಾರೆ. ಅವರು ಅಥಣಿ ಪಟ್ಟಣದಲ್ಲಿ ಮಾಜಿ ಶಾಸಕ ಹಾಗೂ ಜೆಡಿಎಸ್ ಮುಖಂಡ ಶಹಜಾನ್ ಡೊಂಗರಗಾವ ರಾಜಕೀಯ ಸಾಧನೆ ಹಾಗೂ ಜೀವನ ಚರಿತ್ರೆ ಗ್ರಂಥ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿ ಮಾಧ್ಯಮಗಳ ಜೊತೆ ಮಾತನಾಡಿ ಚುನಾವಣೆ ಮುಗಿಯಲಿ ಯಾರು ಒಳ್ಳೆಯ ಮೇಕಪ್ ಹಾಕ್ಕೊಂಡು ಬರ್ತಾರೆ ನೋಡಿ ನಮ್ಮ ತೀರ್ಮಾನ ಎಂದು ಸಿಎಂ ಇಬ್ರಾಹಿಂ ಹೇಳಿದರು. ಕಾಂಗ್ರೆಸ್ ಉಚಿತ ವಿದ್ಯುತ್ ನೀಡುವ ಘೋಷಣೆ ವಿಚಾರ ನೀರು ಕೊಡದವರು ಉಚಿತವಾಗಿ ಮಜ್ಜಿಗೆ ನೀಡ್ತಾರಾ ಎಲ್ಲವೂ ಸುಳ್ಳು ಹೇಳ್ತಾರೆ. ಕುಮಾರಸ್ವಾಮಿ ಹೇಳಿದಂತೆ ನಡೆಯುತ್ತಾರೆ ಹೇಳಿದಂತೆ ನಡೆಯುವುದು ಜೆಡಿಎಸ್ ಪಕ್ಷದ ನಾವು ಸ್ಪಷ್ಟ ಬಹುಮತದೊಂದಿಗೆ ಆಯ್ಕೆಯಾಗಿ ಬರ್ತೇವೆ ಪಂಚರತ್ನ ಯಾತ್ರೆಯಲ್ಲಿ ಹೇಳಿದಂತೆ ನಾವು ನುಡ್ದಂತೆ ನಡೆಯುತ್ತೇವೆ ಎಂದು ಹೇಳಿದರು. ಹಾಸನದಲ್ಲಿ ಜೆಡಿಎಸ್ ಅಭ್ಯರ್ಥಿ ಯಾರು ಬಿಜೆಪಿ ನಾಯಕರು ಪ್ರಶ್ನೆ ವಿಚಾರ ರಾಜ್ಯದಲ್ಲಿ ಮೊದಲ ಬಾರಿಗೆ ಜೆಡಿಎಸ್ ಅಭ್ಯರ್ಥಿ ಲಿಸ್ಟ್ ಬಿಡುಗಡೆ ಮಾಡಲಾಗಿದೆ ಈಗಾಗಲೇ ನಾವು ಗಂಡು ಮಕ್ಕಳು 93 ಅಭ್ಯರ್ಥಿಗಳ ಹೆಸರು ಬಿಡುಗಡೆ ಮಾಡಿದ್ದೇವೆ ಬಿಜೆಪಿ ಅವರು ಒಂದು ಅಭ್ಯರ್ಥಿ ಹೆಸರು ಘೋಷಣೆ ಮಾಡಿಲ್ಲ ಬಸವರಾಜ ಬೊಮ್ಮಾಯಿ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಜಗದೀಶ್ ಶೆಟ್ಟರ್ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಎಂಬುದು ಮೊದಲು ಹೇಳಲಿ ಎಂದು ಬಿಜೆಪಿ ನಾಯಕರಿಗೆ ಪ್ರಶ್ನೆ ಮಾಡಿದರು. ರಾಜ್ಯದಲ್ಲಿ ಜೆಡಿಎಸ್ ಎಷ್ಟು ಸ್ಥಾನ ಬರುತ್ತೆ ವಿಚಾರ ರಾಜ್ಯದಲ್ಲಿ ನಾವು 123 ಸ್ಥಾನ ಪಡೆಯುತ್ತೇವೆ ಬೆಳಗಾವಿ ಚಿಕ್ಕೋಡಿಯಲ್ಲಿ 7 ಸ್ಥಾನ ಗೆಲ್ಲುವ ನಿರೀಕ್ಷೆ ಹೊಂದಲಾಗಿದೆ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಪ್ರತಿಕ್ರಿಯೆ ನೀಡಿದರು. ವರದಿ ಕಲ್ಲಪ್ಪ ಕನ್ನಡ ಅಥಣಿ ಕಾಗವಾಡ. ಸರ್ಕಾರ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಸಮ್ಮಿಶ್ರ ಆಗ್ತದ ಅಥವಾ ನಿಮ್ದು ಒಂದೇ ಬರ್ತದ ನೋಡೋಣ ಯಾರು ಒಳ್ಳೆ ಮೇಕಪ್ ಮಾಡ್ಕೊಂಡು ಬರ್ತಾರೆ ಅಂತ ಫಸ್ಟ್ ರಾಜಸ್ಥಾನ ಮಾಡುವಂದ್ರೆ ನೀರು ಕೊಡದೆ ಅಂತ ಮಸಿ ಕೊಡ್ತಾರೆ ಇವತ್ತು ಪಂಚರತ್ನ ಕಾರ್ಯಕ್ರಮದಲ್ಲಿ ಸ್ಪಷ್ಟ ಹೇಳಿ ನಾನು ಕುಮಾರಸ್ವಾಮಿ ಏನು ಹೇಳ್ಯಾರೋ ಅದನ್ನು ಮಾಡ್ಯಾರ ಈಗ ನಾನು ಹೇಳಿದ ಕೆಲವು ಪ್ರೋಗ್ರಾಮ್ ಅದಕ್ಕೆ ಜನ ಇವತ್ತು ರಥಯಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಸ್ವಾಗತ ಮಾಡ್ತಾರೆ ಜನತಾದಳಕ್ಕೆ ಸ್ಪಷ್ಟ ಬಹುಮತ ಬರಲಿ ಅವ್ರಿಗೆ ನನ್ನ ಮಕ್ಕಳಿಗೆ ಫಸ್ಟ್ 1 ಸೀಟ್ ಅನೌನ್ಸ್ ಮಾಡೋಣ 93 ಮಾಡಿದೀವಿ ಗಂಡು ಮಕ್ಕಳು ನಾವು ಅವ್ರಿಗೆ ಮಾಡೋ ಬಸವರಾಜ ಬೊಮ್ಮಾಯಿ ಎಲ್ಲಿ ಅಂತ ಕೇಳ್ರಿ ಜಗದೀಶ್ ಶೆಟ್ಟರ್ ಎಲ್ಲಿ ಅಂತ ಕೇಳ್ರಿ ಬಿಜೆಪಿಯವ್ರಿಗೆ ಕೇಳ್ರಿ ಮಂಟಾಡೇನೋ ಟಾಟಾಡೇನೋ ಪಟಾಡೇನೋ ಅಂತ ನಾವು ಈಗ 93 ಮಾಡಿದೀವಿ February 8 March 1 ಪೂರ ನಾವು ಮುಗಿಸ್ತೀವಿ ಅವ್ರಿಗೆ ಮಾಡಿ ಹೋಗಿದ್ದೀವಿ ಈಡೇರಿಸಿಲ್ಲ ನಾವು ಹೇಳಿದ್ದನ್ನು ಈಡೇರಿಸಿವಿ ಅದಕ್ಕೆ ನಾವೇನು ಹೇಳ್ತೀವಿ ಉಣ್ಕೋದೇಕೆ ಬಾರ್ ಬಾರ್ ಹಮ್ಕೋದೇಕೋ ಏಕ ಬಾರ್ ಎಲ್ಲದ ಗ್ಯಾಸ್ ಸಿಲಿಂಡರ್ 12 ಪೆಟ್ರೋಲ್ 106 $82 ಅಚ್ಚೇ ದಿನ್ನು ನಮಗೆ ದಯವಿಟ್ಟು ತಗೊಂಡು ಆ ದುಡ್ಡು ಪುರಾಣ ದಿನ ವಾಪಸ್ ಕೊಡ್ತೀವಿ ಕಾಯಿಪಲ್ಯ ತಗೊಳಂಗಿಲ್ಲ ಎಣ್ಣೆ ರೇಟ್ ಏನು ಅಕ್ಕಿ ರೇಟ್ ಏನು ನಡೆದಕ್ಕೆ ಕಾಲ ಆಯ್ತು ಅದಕ್ಕೆ ಹೇಳ್ದಲ್ಲ ಒಳ್ಳೆ ಕಾಲ ಮತ್ತು ನಮ್ಮ ಭಾರತ ದೇಶಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ಈ ಮಣ್ಣಿನ ಗುಣ ಒಂದು ಶಕ್ತಿಯುತವಾಗಿರ್ತಾರೆ ನಾವು 123 ನಿರೀಕ್ಷೆ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ ಬೆಳಗಾವಿ ಜಿಲ್ಲೆಯಲ್ಲಿ ನಾವೀಗ ಚಿಕ್ಕೋಡಿ ಬೆಳಗಾವಿ ಸೇರಿ 7 ಸೀಟ್ ಬರುತ್ತೆ ಅಂತ ಲೆಕ್ಕ ಹಾಕಿ ಸರ್ಕಾರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಆಗ್ತದ ಅಥವಾ ನಿಮ್ದು ಒಂದೇ ಬರ್ತದ ಸರ್ ನೋಡೋಣ ಯಾರು ಒಳ್ಳೆ ಮೇಕಪ್ ಮಾಡ್ಕೊಂಡು ಬರ್ತಾರೆ ಅಂತ.